ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸುನಿಲ್ ಕುಮಾರ್ ಬ್ಯಾಚುಲರ್ಸ್ ಅಡುಗೆಗೆ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಚಾನಲ್ ಡಿಫ್ರೆಂಟ್ ರೆಸಿಪಿಗಳಿಗೆ ಫೇಮಸ್ಸು ಇವತ್ತೊಂದು ಹೊಸ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ ಇದರ ಹೆಸರು ವೆಜಿಟೇಬಲ್ ಕ್ರೀಬ್ ರೋಲ್ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ ಮೊದಲನೇದಾಗಿ ಒಂದು ಬೌಲನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲ್ನಲ್ಲಿ ಮೈದಾ ಇಟ್ಟು ಹಾಗೆ ಅದಕ್ಕೆ ಒಂದು ಈರುಳ್ಳಿಯನ್ನು ತುಂಬ ಸಣ್ಣ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಆನಂತರ ಟೊಮೊಟೊ ಒಂದು ಅದ್ರ ಜೊತೆಗೆ ಕ್ಯಾರೆಟನ್ನು ಒಂದು ಎರಡು ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ ಮತ್ತು ಹುಳ್ಳಿಕಾಯನ್ನು ಸುಮಾರು ನಾಲ್ಕು ಹುಳ್ಳಿಕಾಯನ್ನು ಕಟ್ ಮಾಡಿದ್ದೀನಿ ಹಾಗೆ ಎರಡು ಆಲೂಗೆಡ್ಡೆಗಳನ್ನು ಗಾತ್ರದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಮೆಣಸಿನ ಪುಡಿಯನ್ನು ಅರ್ಧ ಟೀ ಸ್ಪೂನಷ್ಟು ಇದಕ್ಕೆ ಹಾಕ್ಕೊಂಡಿದ್ದೀನಿ ನಂತರ ಕಾರಕ್ಕೋಸ್ಕರ ಹಸಿರು ಮೆಣಸಿನ್ಕಾಯಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಒಂದು ನಾಲ್ಕು ಕಡ್ಡಿ ಹಾಕ್ಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪು ಟೇಸ್ಟಿಗೆ ತಕ್ಕನಾಗಿರಲಿ ನಂತರ ಇದು ಆಪ್ಷನಲ್ಲು ನಾನಿಲ್ಲಿ ಎರಡು ಮೊಟ್ಟೆಗಳನ್ನು ಹೊಡೆದು ಹಾಕ್ಕೊಂಡಿದ್ದೀನಿ ನಂತರ ಅದೇ ಕಪ್ ಮೆಜರ್ಮೆಂಟಲ್ಲಿ ಒಂದು ಕಪ್ನಷ್ಟು ಹಾಲನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇದೆಲ್ಲವನ್ನು ಮಿಕ್ಸ್ ಮಾಡೋಣ ಕ್ಲೀನಾಗಿ ಮಿಕ್ಸ್ ಆಗಲಿ ಒಂದಕ್ಕೊಂದು ಬೆರೆದುಕೊಳ್ಳೋ ಹಾಗೆ ಯಾವುದೇ ಕಾರಣಕ್ಕೂ ಕೂಡ ಇದಕ್ಕೆ ನೀರನ್ನು ಹಾಕಬೇಡಿ ನೀರು ಹಾಕಿದ್ರೆ ಆ ಕನ್ಸಿಸ್ಟೆನ್ಸಿ ಬರೋದಿಲ್ಲ ನೋಡಿ ಈ ತರಹ ಗಟ್ಟಿಯಾಗಿ ಇರಲಿ ತೆಳ್ಳಗೆ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಇದನ್ನು ಒಂದು ಎರಡು ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡಿ ಆನಂತರ ನಾನಿಲ್ಲಿ ಒಂದು ದೋಸೆ ಆ ಅಂಚನ್ನು ತೊಗೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿಯಲ್ಲಿ ಈ ರೀತಿಯಲ್ಲಿ ಮಾಡಿದ್ರೆ ಅದರ ಒಂದು ಈರುಳ್ಳಿ ಟೇಸ್ಟು ಆ ಘಮ ಚೆನ್ನಾಗಿರುತ್ತೆ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಯಾವ ರೀತಿಯಲ್ಲಿ ಮಾಡ್ಕೊಳ್ತೀವಿ ಆ ರೀತಿಯಲ್ಲಿ ಇದಕ್ಕೆ ಅಂಚಿಗೆ ಹಾಕ್ಕೊಂಡು ಕ್ಲೀನಾಗಿ ಅದನ್ನು ಎಲ್ಲ ಕಡೆ ಹರಡ್ಕೊಳ್ಳೋಣ ಇದು ದಪ್ಪ ಬರುತ್ತೆ ಅನ್ನುವಂತಹ ಯಾವುದೇ ಒಂದು ತೊಂದರೆಯನ್ನು ತಗೋಬೇಡಿ ಆದಷ್ಟು ತೆಳ್ಳಗೆ ಮಾಡೋದಕ್ಕೆ ಪ್ರಯತ್ನ ಪಡಿ ನಂತರ ಇದ್ರ ಮೇಲ್ಗಡೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಒಂದೆರಡು ನಿಮಿಷ ಬೇಯಲಿ ಬೆಂದ ನಂತರ ಲಿಡ್ಡನ್ನು ತೆಗೆದ್ರೆ ರೆಸಿಪಿ ರೆಡಿ ಇರುತ್ತೆ ಇದು ಕೆಳಗಡೆ ಬೆಂದಿರುತ್ತೆ ಮೇಲ್ಗಡೆ ಬೆಂದಿರೋದಿಲ್ಲ ನೀವು ಇದ್ರ ಮೇಲ್ಗಡೆ ಸ್ವಲ್ಪ ತುಪ್ಪವನ್ನು ಹಾಕೊಂಡ್ರೆ ಟೇಸ್ಟು ಡಬಲ್ ಆಗುತ್ತೆ ಅದರ ಜೊತೆಗೆ ನೀವು ಇನ್ನೊಂದು ಸೈಡು ಬೇಯಿಸ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಯಾಕೆಂದರೆ ಎಲ್ಲ ತರಹದ ತರಕಾರಿ ಇರೋದರಿಂದ ತರಕಾರಿ ಒಳಗಡೆ ಎಲ್ಲ ಬೆಂದಿರೋದಿಲ್ಲ ಹಾಗಾಗಿ ನೋಡಿ ನಾನು ಇಲ್ಲಿ ತುಪ್ಪವನ್ನು ಹಾಕ್ಕೊಳ್ತಿದ್ದೀನಿ ಈ ತುಪ್ಪವನ್ನು ಹಾಕಬೇಕಾದ್ರೆ ಯಾವಾಗಲೂ ನಿನ್ಪಲ್ಲಿರಲಿ ನಾವು ತುಪ್ಪ ಹಾಕಿದ್ಮೇಲೆ ಹಾಗೆ ಬಿಟ್ಬಿಡ್ತೀವಿ ಆದರೆ ಈ ತುಪ್ಪವನ್ನು ಹಾಕಿದ್ಮೇಲೆ ನೀವು ಈ ರೊಟ್ಟಿ ಕಡ್ಡಿಯ ಮುಖಾಂತರ ಎಲ್ಲ ಕಡೆ ಅದು ಸ್ಪ್ರೆಡ್ ಆಗೋ ರೀತಿಯಲ್ಲಿ ಸಾವಿರ್ಕೊಳ್ಳಿ ಆನಂತರ ನೋಡಿ ಇವಾಗ ಈ ರೀತಿ ಮುಡ್ಚಾಕ್ಕೊಳ್ಳಿ ಈ ರೀತಿ ಮೇಲೆ ನೀವು ಯಾವಾಗಲೂ ನೆನಪಲ್ಲಿರಲಿ ಇದನ್ನು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳಿ ನೋಡಿ ಈಗ ಬೆಂದಿದೆ ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಸಾಸನ್ನು ಹಾಕ್ತೀನಿ ಟೊಮೊಟೊ ಕೆಚಪ್ ಅಂತ ಏನು ಹೇಳ್ತೀವಿ ಆ ಟೊಮೊಟೊ ಕೆಚಪ್ಪನ್ನು ಸುತ್ತಲೂ ಸೌರಿ ಈ ತರಹ ಸವರೋದ್ರಿಂದ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಇಲ್ಲ ನೀವು ಸ್ವಲ್ಪ ಖಾರ ಜಾಸ್ತಿ ತಿಂತೀನಿ ಅನ್ನೋದಾದರೆ ನೀವು ಚಿಲ್ಲಿ ಸಾಸನ್ನು ಹಾಕ್ಬೋದು ಅಥವಾ ಖಾರ ಚಟ್ನಿಯನ್ನು ಹಾಕ್ಬೋದು ಅಥವಾ ನನಗೆ ಏನು ಇನ್ನೂ ಟೇಸ್ಟ್ ಡಬಲ್ ಬೇಕು ಅಂತ ಹೇಳಿದ್ರೆ ಇದ್ರ ಮೇಲ್ಗಡೆ ಚೀಸ್ ಕೂಡ ಹಾಕೋಬಹುದು ಇದನ್ನೆಲ್ಲ ಸಾವಿರದ ನಂತರ ಇದನ್ನು ನೋಡಿ ಈ ರೀತಿ ನಾನು ಹೇ ಯಾವ ರೀತಿ ತೋರಿಸ್ತಾ ಇದ್ದೀನಿ ಇದೇ ರೀತಿಯಲ್ಲಿ ನೀವು ಅದನ್ನು ರೋಲ್ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ರೋಲ್ ಮಾಡಬೇಕಾದ್ರೆ ನಾವು ತೆಗೆದುಬಿಟ್ಟು ರೋಲ್ ಮಾಡಿದ್ರೆ ಇನ್ನೊಂದು ಸೈಡು ಕ್ಲೀನಾಗಿ ಅದು ಕೂತ್ಕೊಳ್ಳೋದಿಲ್ಲ ಹಾಗಾಗಿ ಈ ರೀತಿಯಲ್ಲಿ ರೋಲ್ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ಒಂದು ಒಂದು ಎರಡು ನಿಮಿಷ ಎರಡು ನಿಮಿಷವೂ ಬೇಡ ಒಂದು ಅರ್ಧ ನಿಮಿಷಗಳ ಕಾಲ ಇದನ್ನು ಹೀಗೆ ಇಟ್ಟರೆ ಅದು ಅಂಟ್ಕೊಂಡ್ಬಿಡುತ್ತೆ ಒಂದಕ್ಕೊಂದು ಈ ಥರ ಪ್ರೆಸ್ ಮಾಡಿ ಸೊ ಈಗ ರೆಡಿಯಾಯಿತು ಇದನ್ನು ಕಟ್ ಮಾಡ್ಕೊಳ್ಳಿ ರೊಟ್ಟಿ ಕಡ್ಡಿಯಲ್ಲಿ ಅದೇ ಒಂದು ಕಲ್ಲು ಮೇಲೆ ನಿಮಗೆ ಯಾವ ಶೇಪಿಗೆ ಬೇಕು ಎಷ್ಟುದ್ದಕ್ಕೆ ಬೇಕೋ ಆ ರೀತಿಯಲ್ಲಿ ಕಟ್ ಮಾಡಿಕೊಂಡ್ರೆ ರೆಡಿಯಾಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಒಂದು ಸಾರಿ ನೀವು ಮಾಡಿ ಮನೆಯಲ್ಲಿ ಹೇಗಿತ್ತು ಅಂತ ಹೇಳಿ ನಿಜವಾಗ್ಲೂ ನಾನು ಚಾಲೆಂಜ್ ಮಾಡ್ತೀನಿ ಹಾಗೆ ನಿಮಗೆ ಹೇಳ್ತೀನಿ ಇದನ್ನು ನಿಮ್ಮ ಮಕ್ಕಳು ಹಂಡ್ರೆಡ್ ಪರ್ಸೆಂಟ್ ಇಷ್ಟಪಡ್ತಾರೆ ಹೊಸ ಟೇಸ್ಟನ್ನು ಹೊಂದಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ನಾನು ಮಾಡಿದಂಥ ಇವತ್ತಿನ ಒಂದು ಸಣ್ಣ ವಿಡಿಯೋ ನಿಮ್ಗೆಲ್ಲಿಸ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಹಿಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇನ್ನು ನಮ್ಮ ಲಾಸ್ಟ್ ರೆಸಿಪಿಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಕಾಮೆಂಟ್ ಶ್ವೇತ ಶ್ವೇತಾ ಮುತ್ತೂರ್ ಹಾಕಿದ್ದಾರೆ ಮೊದಲನೇ ಉತ್ತರವನ್ನು ಕೂಡ ಅವರೇ ಕೊಟ್ಟಿದ್ದಾರೆ ಯಾರೆಲ್ಲ ನಮ್ಮ ವಿಡಿಯೋಗಳನ್ನು ನೋಡಿದ್ದೀರಾ ಲೈಕ್ ಬಟನ್ ಹಿಟ್ ಮಾಡಿದಿರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರೆಲ್ಲರೂ ಕೂಡ ನಮಸ್ಕಾರಗಳು ಹಾಗೆ ಇವತ್ತಿನ ಪ್ರಶ್ನೆ ಏನಪ್ಪಾ ಅಂದರೆ ಈ ರೆಸಿಪಿಗೆ ನಾನು ಮೆಣಸಿನ ಪುಡಿಯನ್ನು ಎಷ್ಟು ಪ್ರಮಾಣದಲ್ಲಿ ಹಾಕಿ ಇದ್ದೀನಿ ಅಂತ ನೀವು ನನಗೆ ಹೇಳಬೇಕು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಹಾಗೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು